ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲಿನ ಒಂದ್ಕೊಂಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಹಾಲಿನ ಒಂದ್ಕೊಂಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಅಂದರೆ ಬೆಂಗಳೂರು ಮೆಟ್ರೋ ರೈಲ್ವೆದಲ್ಲಿ ವಿವಿಧ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಎಷ್ಟು ಪೋಸ್ಟ್ಗಲ್ಲಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನು, ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡೋದು ಹೇಗೆ, ಎಷ್ಟು ಪೋಸ್ಟು ಅಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ಹಾಗೂ ಆಫೀಸ್ ಕಡೆ ಬಂದ ನೋಟಿಫಿಕೇಷನ್ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನಿಮಗೆ. ಇಲ್ಲಿ ಎಷ್ಟು ಪೋಸ್ಟ್ಗಲ್ಲಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನು, ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ತೆಗೊಂಡು ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಿದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಇದರ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ಇಂದಿರ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಬೆಂಗಳೂರು ಮೆಟ್ರೋ ರೈಲ್ವೆ ನಿಗಮದ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಹೇಳ್ತೀನಿ ಇವಾಗ. ಫ್ರೆಂಡ್ಸ್ ನೋಡಿ, ಇದು ಆಫೀಸಿಯಲ್ ಕಡೆ ಬಂದಂಥ ನೋಟಿಫಿಕೇಷನ್ ಆಗಿದೆ. ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಬೆಂಗಳೂರು ಮೆಟ್ರೋಲಿ ಇರತಕ್ಕಂಥ ಖಾಲಿ ಹುದ್ದೆಗಳ ಬಗ್ಗೆ ಮಾಹಿತಿ ಬಂದಿದೆ. ಪ್ರಕಟವಾದ ದಿನಾಂಕ 16/2/2023 ಇರ್ತದೆ. ಫ್ರೆಂಡ್ಸ್, ಇಲ್ಲಿ ನೋಟಿಫಿಕೇಷನ್ ಬರೆದು ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಗುತ್ತಿಗೆ ಆಧಾರ ಮೇಲೆ ಇರತಕ್ಕಂಥ ಉದ್ಯೋಗಗಳಾಗಿವೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಅಪ್ಲೈ ಮಾಡ್ಬೋದಾಗಿದೆ. ಇಲ್ಲಿ ಬಿ ಎಮ್ ಆರ್ ಸಿ ಎಲ್ ಇನ್ವೆಂಟ್ಸ್ ಅಪ್ಲಿಕೇಶನ್ ಫಾರ್ಮ್ದು ಕ್ವಾಲಿಫೈಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಫಾರ್ ದಿ ಅಪಾಯಿಂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ಗಳ ಹೆಸರು ಬಂದುಬಿಟ್ಟು ಈ ರೀತಿಯಾಗಿದೆ ನೋಡಿ. ಮೊದಲನೇದಾಗಿ ಡಿ ಚೀಫ್ ಇಂಜಿನಿಯರ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಂತ ಕೊಟ್ಟಿದ್ದಾರೆ, ಒಂದು ಪೋಸ್ಟ್ಗಳಿದೆ. ಆಮೇಲೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಇದು ಎರಡು ಪೋಸ್ಟ್ಗಳಿದೆ. ಅಸಿಸ್ಟೆಂಟ್ ಇಂಜಿನಿಯರ್ ಸೇಫ್ಟಿ ಆ್ಯಂಡ್ ಹೆಲ್ತ್, ಇದರಲ್ಲಿ ಮೂರು ಪೋಸ್ಟ್ಗಳಿವೆ. ಟೋಟಲಾಗಿ ಇಲ್ಲಿ 6 ಪೋಸ್ಟ್ಗಳಿವೆ. ಹಾಗೆ ಇಲ್ಲಿ ಕೆಳಗಡೆ ಮನೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಆಫ್ ಪೋಸ್ಟು, ಏಜ್ ಲಿಮಿಟು, ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ನೋಡಿ. ನಂಬರ್ ಆಫ್ ಪೋಸ್ಟ್ ಬಂದಿತ್ತು, ಇದು ಪೋಸ್ಟ್ ನೇಮ್ ಇದೆ. ಏಜ್ 55 ಕೊಟ್ಟಿದ್ದಾರೆ. ಆಮೇಲೆ ಎರಡು ಪೋಸ್ಟ್ ಬೇಕಲ್ಲಿವು, 5 ಪೋಸ್ಟು. ಇದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗಳಿಗೆ 45 ವರ್ಷ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಇಂಜಿನಿಯರ್ಗೆ 40 ವರ್ಷ ಕೊಟ್ಟಿದ್ದಾರೆ. ಎಜುಕೇಷನು, ಎ ಗ್ರ್ಯಾಜುಯೇಟ್ ಡಿಗ್ರಿ ಅಲಾಂಗ್ ವಿತ್ ಡಿಪ್ಲೊಮಾ ಇಂಡಸ್ಟ್ರಿಯಲ್ ಸೇಫ್ಟಿ ಆ್ಯಂಡ್ ಸರ್ಟಿಫೈಡ್ ಓ ಎಸ್ ಎಚ್ ಎ ಕೊಟ್ಟಿದ್ದಾರೆ. ಅಥವಾ ಬಿ ಇ ಬಿ ಟೆಕ್ನಲ್ಲಿ ಸಿವಿಲ್ ಅಥವಾ ಮೆಕ್ಯಾನಿಕಲಿ ಎನ್ವೈರ್ಮೆಂಟಲ್ಲಿ ಪಾಸ್ ಆಗಿರ್ಬೋದು ಅಂತ ಕೊಟ್ಟಿದ್ದಾರೆ. ಅವರು ಅಪ್ಲೈ ಮಾಡ್ಬೋದು ಈ ಹುದ್ದೆಗಳಿಗೆ. ಇಲ್ಲಿ ನೇಮು, ಎಕ್ಸ್ಪೀರಿಯೆನ್ಸು, ಪೇಮೆಂಟ್ ಕೊಟ್ಟಿದ್ದಾರೆ. ಮಿನಿಮಮ್ ಎಕ್ಸ್ಪೀರಿಯೆನ್ಸ್ 15 ವರ್ಷದಿಂದ ಕೊಟ್ಟಿದ್ದಾರೆ. ಸ್ಯಾಲ್ರಿ 140,000 ಪರ್ ಮಂತ್ ಇರುತ್ತೆ. ಆಮೇಲೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗಳಿಗೆ ಮಿನಿಮಮ್ 8 ವರ್ಷ ಎಕ್ಸ್ಪೀರಿಯೆನ್ಸ್ ಗಳಿದ್ದಾರೆ. ಇವರಿಗೆ 65,000 ಸ್ಯಾಲರಿ ಇರುತ್ತೆ. ಆಮೇಲೆ ಇವರಿಗೆ ಮಿನಿಮಮ್ 5 ವರ್ಷ ಎಕ್ಸ್ಪೀರಿಯೆನ್ಸ್ ಗಳಿದ್ದಾರೆ, 50,000 ಪರ್ ಮಂತ್ ಸ್ಯಾಲರಿ ಇರುತ್ತೆ. ಆಮೇಲೆ ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಬಂದುಬಿಟ್ಟು ಇದು 3 ವರ್ಷ ಇದೆ ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿ ವೆಬ್ಸೈಟ್ ಹೋಗಿ ಕೂಡ ನೋಡ್ಕೋಬೋದು. ಇಲ್ಲಿ PDF ಕೊಟ್ಟಿದ್ದಾರೆ, ಒಂದ್ಸಾರಿ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಆಗಬೇಕು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಅಪ್ಲೈ ಲಿಂಕ್ ಇದೆ. ಬಿ ಎಮ್ ಆರ್ ಸಿ ಎಲ್ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಫಾರ್ಮು, ಸರ್ಚ್ ಅಪ್ಲಿಕೇಶನ್ನು, ಪ್ರಿಂಟ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅಪ್ಲೈ ಆನ್ಲೈನು, ಟೇಕ್ ಪ್ರಿಂಟ್ ಔಟು, ಈ ರೀತಿ ಕೊಟ್ಟಿದ್ದಾರೆ. ಎಲ್ಲೊಂದು ಮಾಹಿತಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇಲ್ಲಿ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ನೋಟಿಫಿಕೇಷನ್ ಡೇಟು 17/2/2023 ಇರ್ತದೆ. ಲಾಸ್ಟ್ ಡೇಟು 14/2/2023 ರಾತ್ರಿ 11:59 ಲಾಸ್ಟ್ ಡೇಟ್ ಇರುತ್ತೆ. ನೀವು ಅಷ್ಟು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಇಮೇಲ್ ಕೂಡ ಕೊಟ್ಟಿದ್ದಾರೆ, ನಿಮ್ಮ ಮಾಹಿತಿಯನ್ನು ಅಲ್ಲಿಂದ ಹೆಲ್ಪ್ ಡೆಸ್ಕ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಅಪ್ಲೈ ಮಾಡಿ ನೋಡ್ಕೋಬೋದು. ಇನ್ನು ಅಪ್ಲೈ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದು ಫ್ರೆಂಡ್ಸ್, ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಅಧಿಸೂಚನೆ ಸಂಖ್ಯೆ ಕೊಟ್ಟಿದ್ದಾರೆ, ಸೆಲೆಕ್ಟ್ ಮಾಡ್ಕೊಂಡು ಬಿ ಎಮ್ ಆರ್ ಸಿ ಬರುತ್ತೆ. ಇನ್ನು ಓಕೆ ಹೇಳಿ. ಆಮೇಲೆ ಇಲ್ಲಿ ಹುದ್ದೆಯನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ನೀವು ಯಾವ ಪೋಸ್ಟ್ ಆಗಿರೋ, ಅಸಿಸ್ಟೆಂಟ್ ಇಂಜಿನಿಯರು, ಎಕ್ಸಿಕ್ಯೂಟಿವ್, ಚೀಫ್ ಎಕ್ಸಿಕ್ಯೂಟಿವ್. ಇಲ್ಲಿ ಎಕ್ಸಾಂಪಲ್ ಒಂದು ತೋರಿಸ್ತೀನಿ. ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಬರುತ್ತೆ ಪೇಜ್ ಅದು. ಇಲ್ಲಿ ಇದರಲ್ಲಿ ಸ್ಟೆಪ್ ಇದೆ. ಮೊದಲನೇದಾಗಿ ವೈಯಕ್ತಿಕ ವಿವರ, ವಿದ್ಯಾರ್ಹತೆ, ಉದ್ಯೋಗ ಅನುಭವ, ಹೆಚ್ಚುವರಿ ವಿದ್ಯಾರ್ಹತೆ, ಆಮೇಲೆ ಹೆಚ್ಚುವರಿ ವಿವರ ಕೊಟ್ಟಿದ್ದಾರೆ. ಇಲ್ಲಿ ನೀವು ಇದನ್ನೆಲ್ಲವನ್ನು 4 ಸ್ಟೆಪ್ ಫಿಲ್ಅಪ್ ಮಾಡಿದ ನಂತರ ಲಾಸ್ಟ್ ಸಬ್ಮಿಟ್ ಬರುತ್ತೆ. ಅಲ್ಲಿ ಸಬ್ಮಿಟ್ ಮಾಡಿದ ಅಪ್ಲಿಕೇಶನ್ ಸಬ್ಮಿಟ್ ಆಗೋದು ಎಂಬುದು. ಓಕೆನಾ, ಇದು ಈ ರೀತಿ ಮಾಹಿತಿ ಆಗಿದೆ. ಇನ್ನೊಂದು ಪೋಸ್ಟ್ ಇದೆ ಫ್ರೆಂಡ್ಸ್. ಇನ್ನು ಇಲ್ಲಿ ನೋಟಿಫಿಕೇಶನ್ ಬರೆದು ಕಾಂಟ್ರಾಕ್ಟರ್ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಫೈರ್ ಇನ್ಸ್ಪೆಕ್ಟರ್ ಹುದ್ದೆಗಳಿವೆ, 4 ಪೋಸ್ಟ್ಗಳಿವೆ. ಇದರಲ್ಲಿ ನೇಮ್ ಆಫ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಫೈರ್ ಇನ್ಸ್ಪೆಕ್ಟರ್ 4 ಪೋಸ್ಟು, ಏಜ್ 38 ಕೊಟ್ಟಿದ್ದಾರೆ. ಇನ್ನು ಎಜುಕೇಷನ್ ಹೇಳ್ಬೇಕಾದ್ರೆ ಇವರಿಗೆ ಡಿಪ್ಲೊಮಾ ಮೆಕ್ಯಾನಿಕಲ್ನಲ್ಲಿ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ಆಗಿರಬೇಕು, 5 ವರ್ಷ ಕೊಟ್ಟಿದ್ದಾರೆ ಎಕ್ಸ್ಪೀರಿಯೆನ್ಸು. ಬಿ ಬಿ ಟೆಕ್ ಫೈರ್ ಇಂಜಿನಿಯರಿಂಗ್ ಆಗಿರಬೇಕು, 2 ವರ್ಷ. ಬಿ ಎ ಮೆಕ್ಯಾನಿಕ್, ಬಿ ಎಲೆಕ್ಟ್ರಿಕಲ್, 1 ಇಯರ್ ಫೈರ್ ಸೇಫ್ಟಿ ಆಗಿರಬೇಕಂತ ಕೊಟ್ಟಿದ್ದಾರೆ. ಅವರಿಗೆ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಆಮೇಲೆ ಬಿ ಎಸ್ ಸಿ ಫೈರ್ ಸೇಫ್ಟಿ ಕೊಟ್ಟಿದ್ದಾರೆ. ಬಿ ಎಸ್ ಸಿ 3 ಇಯರ್ಸ್ ಕೋರ್ಸ್ ವಿತ್ ಕೆಮಿಸ್ಟ್ರಿ ಆ್ಯಂಡ್ 1 ಇಯರ್ ಫೈರ್ ಸೇಫ್ಟಿ ಅಂತ ಕೊಟ್ಟಿದ್ದಾರೆ. ಅವರು
ಅವರಿಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಇವರೆಲ್ಲವನ್ನು ಕೂಡಿ ಸ್ಯಾಲ್ರಿ ಬಂದುಬಿಟ್ಟು ಪರ್ ಮಂತ್ 40,000 ರೂಪಾಯಿ ಇರುತ್ತೆ. ಇದು ಕಾಂಟ್ರಾಕ್ಟ್ ಬೇಸ್ ಉದ್ಯೋಗವಾಗಿರುತ್ತದೆ. 40,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಇಲ್ಲಿ ಫಿಸಿಕಲ್ ಕೊಟ್ಟಿದ್ದಾರೆ, ಯಾವ ರೀತಿ ಇರ್ಬೇಕಂದ್ರೆ ಹೈಟು 157 ಸೆಂಟಿಮೀಟರ್ ಇರಬೇಕು, ವೇಟು 51 ಕೆಜಿ ಇರಬೇಕು, ಚೆಸ್ಟು 81 ರಿಂದ 86 ಇರಬೇಕು, ಆಮೇಲೆ ಐಸು 6x6 ಇರಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಪಿರಿಯಡ್ ಆಫ್ ಕಾಂಟ್ರಾಕ್ಟ್ಗಳಿಗೆ 3 ವರ್ಷದಿಂದ ಕೊಟ್ಟಿದ್ದಾರೆ, ನೋಡ್ಕೊಡಿ ಏನಿದೆ ಅಂತ. ಇಲ್ಲಿ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಗೈಡ್ಲೈನ್ಸ್. ಇನ್ನು ಇದನ್ನು ಯಾವ ರೀತಿ ಅಪ್ಲೈ ಆಗಬೇಕಂದ್ರೆ ಫ್ರೆಂಡ್ಸ್, ಇದು ಕೂಡ ಸೇಮ್ ಇದೆ. ಇಲ್ಲಿ ಬಿ ಎ ಮಾರ್ಸೆಲ್ ಪ್ರಾಜೆಕ್ಟ್ ರೆಕಮೆಂಡ್ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ರೀತಿ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ಹೋಗಬೇಕು. ಇಲ್ಲಿ ಬಂದಮೇಲೆ ಹುದ್ದೆಯನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಫೈರ್ ಇನ್ಸ್ಪೆಕ್ಟ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಓಕೆನಾ? ಸೊ ವೇಟ್ ಮಾಡಿ, ಸರ್ವರ್ ಬೀಜರಿಂದ ಸ್ಲೋ ಆಗ್ತಾಯಿದೆ. ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಇದು ಇದು ಕೂಡ ಸೇಮ್ ಪ್ರೊಸೆಸ್ ಇದೆ, ಆದರೆ ಪೋಸ್ಟ್ ನೇಮ್ ಅಷ್ಟೇ ಚೇಂಜ್ ಇದೆ. ಇದು ಎಲ್ಲವನ್ನು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಹುದ್ದೆಗಳು ಗುತ್ತಿಗೆ ಆಧಾರದ ಮೇಲೆ ಇರತಕ್ಕಂಥ ಹುದ್ದೆಗಳಾಗಿವೆ. ಇಂಟ್ರೆಸ್ಟ್ ಇದ್ರೂ ಅಪ್ಲೈ ಮಾಡ್ಬೋದು. ನೀವು ಹೆಚ್ಚಿನ ಮಾಹಿತಿಗಾಗಿ ಆಫೀಸಿಯಲ್ ವೆಬ್ಸೈಟ್ ಅಥವಾ ನೋಟಿಫಿಕೇಶನ್ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇವೆಲ್ಲ ಲಿಂಕನ್ನು ವೀಡಿಯೋಗಳಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.